Welcome to Learn Commerce PU Online Classes. Don't forget to like our video and subscribe our YouTube channel for all the updates. Atmiya vidyarthigale dvitiya PUC ya indina online taragatige swagata. Muraneya padya paatha innu huttadirali nariyarennavol Kumaravyasa rachita Karnata Bharata katha manjariyinda aayke maadikondiruvantaha idanna kalada taragatiyalli idara hinnale mattu aarambada eradu padyagalannu nodideve. ಅಜ್ಞಾತವಾಸದಲ್ಲಿರುವಂತಹ ದ್ರೌಪದಿಗೆ ಕೀಚಕ ತೊಂದರೆ ಕೊಡತಾನೆ ಅವಳು ಈ ಸಂದರ್ಭದಲ್ಲಿ ತನಗಾದಂತಹ ನೋವನ್ನು ಯಾರ ಬಳಿ ಹೇಳಿಕೊಳ್ಳೋದು ಯಾರು ನನಗೆ ಸಹಾಯ ಮಾಡುವವರು ಅಂತ ತನ್ನಷ್ಟಕ್ಕೆ ಅವಳು ತನ್ನ ಬಳಿಯಲ್ಲಿಯೇ ಅಲವತ್ತುಕೊಳ್ಳುತ್ತಾ ಇದ್ದಾಳೆ ಯಾರ ಹತ್ರ ಹೋಗೋದು ಧರ್ಮರಾಯನ ಹತ್ರಕ್ಕೆ ಹೋಗುವನ ಅವನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ ಅವನಿಗೊಂದು ರೀತಿಯ ಆ ಧರ್ಮ ಕ್ಷಮೆ ತಪ್ಪು ಮಾಡಿದವರನ್ನು ಕ್ಷಮಿಸುವಂಥದ್ದು ಇತ್ಯಾದಿ ಆ ದೆವ್ವ ಹಿಡಿದ ಹಾಗೆ ಆಗಿದೆ ಇನ್ನು ಅರ್ಜುನ ಪಾರ್ಥ ಅವನು ಅಣ್ಣನ ಮಾತನ್ನು ಮೀರುವವನಲ್ಲ ಅವನಲ್ಲೂ ಸಾಮರ್ಥ್ಯ ಇದೆ ಇಲ್ಲ ಅಂತಲ್ಲ ಆದರೆ ಅಣ್ಣ ಹೇಳಿದರೆ ಮಾತ್ರ ಅವ ಸಹಾಯಕ್ಕೆ ಬಂದಾನು ಅಂದರೆ ಧರ್ಮರಾಯ ಹೇಳಬೇಕು ಹೋಗಿ ನೀನು ದ್ರೌಪದಿಗೆ ಸಹಾಯ ಮಾಡು ಬೇಡ ಅಂತ ಹೇಳಿದ್ರೆ ಅವರು ಹೋಗುವುದೇ ಇಲ್ಲ ಆದ್ದರಿಂದ ಅವನ ಹತ್ರ ಹೇಳಿ ಪ್ರಯೋಜನ ಇಲ್ಲ ಇನ್ನು ನಕುಲ ಸಹದೇವರು ಅವರಿಗೆ ಈ ಕೀಚಕನನ್ನು ಕೊಲ್ಲುವಂತಹ ಸಾಮರ್ಥ್ಯ ಆ ಇಬ್ಬರಲ್ಲಿ ಇಲ್ಲ ಆದ್ದರಿಂದ ಅವರ ಹತ್ರ ಹೇಳಿಯೂ ಪ್ರಯೋಜನ ಇಲ್ಲ ಇನ್ಯಾರ ಹತ್ರ ಹೇಳೋದು ಅಂತ ಹೇಳ್ಕೊಂಡ್ಬಿಟ್ಟು ದ್ರೌಪದಿ ತನ್ನ ಬಳಿಯಲ್ಲಿ ತನ್ನ ಹತ್ರವೇ ಯೋಚನೆ ಮಾಡ್ತಾ ಹೋಗ್ತಾಳೆ ಹಾಗಾದರೆ ಪಾಂಡವರಲ್ಲಿ ಐದು ಜನ ಐದು ಜನರಲ್ಲಿ ಈ ನಾಲ್ಕು ಜನರ ಹತ್ರ ಹೇಳಿ ಪ್ರಯೋಜನ ಇಲ್ಲ ಹಾಗಾದರೆ ಉಳಿದವನು ಒಬ್ಬನೇ ಯಾರವನು ಅವನ ಹತ್ರ ಹೇಳಿದರೆ ಕೆಲಸ ಆಗತ್ತದ ಅದನ್ನು ಈಗ ಇಲ್ಲಿ ದ್ರೌಪದಿ ಯೋಚಿಸಾಳೆ ಹೇಗೆ ಅಂತ ಈ ಪದ್ಯದಲ್ಲಿ ಮೂರನೆಯ ಪದ್ಯದಲ್ಲಿ ನೋಡುವ ಎಲ್ಲರಳು ಕಲಿಭೀಮನೇ ಮಿಡುಕುಳ್ಳಗಂಡನು ಹಾನಿ ಹರಿಬಕೆ ನಿಲ್ಲದೆ ಅಂಗೈಸುವನು ಕಡು ಹಿಯಾಳಿಯುಳ್ಳವನು ಕುಲ್ಲನಿವನ ಉಪಟಳವನು ಆತಂಗೆ ಎಲ್ಲವನೂ ಹೇಳುವೆನು ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ ದ್ರೌಪದಿ ಮತ್ತೆ ಹೇಳುತ್ತಾಳೆ ಹಾಗಾದ್ರೆ ನೀನು ಯಾರ ಹತ್ರ ಹೇಳೋದು ಎಲ್ಲರಳು ಕಲಿಭೀಮನೇ ಮಿಡುಕೊಳ್ಳಗಂಡನು ಎಲ್ಲರಳು ಈ ಐದು ಜನ ಎಲ್ಲ ಅಂದರೆ ಈ ಐದು ಜನರಲ್ಲಿ ಕಲಿಭೀಮ ಭೀಮಸೇನ ಕಲಿ ಅಂತ ಹೇಳಿದ್ರೆ ವೀರ ಅಂತ ಅಲ್ಲಿ ವೀರನಾದಂತಹ ಸಾಹಸಿಯಾದಂತಹ ಅಪ್ರತಿಮ ಸಾಹಸಿಯಾದಂತಹ ಭೀಮಸೇನ ಕಲಿ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳಿವೆ ಕಲಿ ಅಂತ ಹೇಳೋದಕ್ಕೆ ವೀರ ಅಂತ ಅರ್ಥ ಇದೆ ಸೈನಿಕ ಅಂತ ಅರ್ಥ ಇದೆ ಹಾಗೆ ಕೆಟ್ಟ ಅನ್ನುವಂಥ ಅರ್ಥ ಕೂಡ ಇದೆ ಹಾಗೆ ಒಂದು ಯುಗದ ಹೆಸರು ಕೂಡ ಕಲಿಯುಗ ಅಂತ ಆ್ಯಕ್ಚುಲಿ ಕಲಿಯುಗ ಅಂತ ಹೇಳಿದ್ರೆ ಕೆಟ್ಟವರ ಯುಗ ಅಂತ ಕಲಿ ಮತ್ತೊಂದು ಕಡೆ ಕಲಿ ಅಂತ ಹೇಳಿದ್ರೆ ಅಭ್ಯಾಸ ಮಾಡು ತಿಳಿದುಕೋ ಈ ರೀತಿಯ ಅರ್ಥವನ್ನು ಕೊಡುತ್ತದೆ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತದೆ ಇಲ್ಲಿ ಕಲಿ ಅಂತ ಹೇಳಿದ್ರೆ ವೀರ ಅಂತ ಅರ್ಥ ವೀರನಾದಂತಹ ಭೀಮಸೇನನೊಬ್ಬನೇ ಮಿಡುಕುಳ್ಳಗಂಡನು ಮಿಡುಕುಳ್ಳ ಮಿಡುಕುಳ್ಳ ಅಲ್ಲ ಒಟ್ಟಿಗೆ ಒಂದೇ ಪದ ಅದು ಮಿಡುಕುಳ್ಳ ಅಂತ ಮಿಡುಕುಳ್ಳ ಅಂತ ಹೇಳಿದ್ರೆ ಮಿಡಿಯುವವನು ಕಷ್ಟಕ್ಕೆ ಸ್ಪಂದಿಸುವವನು ತನ್ನವರಿಗೆ ಏನಾದರೂ ಕಷ್ಟ ಅಂತ ಹೇಳಿದಾಗ ಅದಕ್ಕೆ ಸ್ಪಂದಿಸುವವನು ಭೀಮಸೇನ ಯಾಕಂದರೆ ಅವಳಿಗೆ ಗೊತ್ತು ಮೊದಲಿನಿಂದಲೂ ಭೀಮ ಯಾವುದೇ ಸಂದರ್ಭದಲ್ಲಿ ದ್ರೌಪದಿಗೆ ತೊಂದರೆ ಆಗುತ್ತದೆ ಅಂತ ಹೇಳುವಾಗ ಪ್ರತಿ ಸಂದರ್ಭದಲ್ಲೂ ಮುನ್ನುಗ್ಗಿ ಬಂದವನು ಅಂತಹ ಏನು ಪಗಡೆಯಾಟದಲ್ಲಿ ಜೂಜಾಟದಲ್ಲಿ ಸೋತಂತಹ ಸಂದರ್ಭದಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಿಸ್ತಾನೆ ದುರ್ಯೋಧನ ದುಶ್ಯಾಸನ ಮೂಲಕ ಆ ಸಂದರ್ಭದಲ್ಲಿ ಭೀಮ ಎದ್ದು ನಿಂತುಕೊಳ್ಳುತ್ತಾನೆ ಸರ್ವರನ್ನು ನಾಶ ಮಾಡಿಬಿಡುತ್ತಾನೆ ಅಂತ ಆದರೆ ಅಲ್ಲಿಯೂ ಕೂಡ ಧರ್ಮರಾಯ ಅವನನ್ನು ಸುಮ್ಮನೆ ಇರುವಂತ ಕಣ್ಸನ್ನೆಯಲ್ಲೇ ಹೇಳುತ್ತಾನೆ ಯಾಕೆಂದರೆ ಅಧರ್ಮ ಆಗತ್ತೆ ದುರ್ಯೋಧನ ದ್ರೌಪದಿಯನ್ನು ಗೆದ್ದಿದ್ದಾನೆ ಗೆದ್ದ ಮೇಲೆ ಅವನು ಮಾಡುವುದು
अधर्म इरबहुदु वस्त्रापहरण अधर्म इरबहुदु आदरे ईग दुर्योधन सत्तु अवळु गेद्दिदानल्व तप्पु इवरदे अवळन्न जूजिनल्लि पणकिट्टद्दे तप्पु इवनु पणकिट्टद्रिंद अवनु गेद्दद्दु ಅದರಿಂದ ಗೆದ್ದವನು ಏನು ಬೇಕಾದರೂ ಮಾಡಬಹುದು ಯುದ್ಧದ ಅದೊಂದು ಯುದ್ಧದಲ್ಲೆಲ್ಲ ಸಾಮಾನ್ಯ ರಾಜರ ಕಾಲದಲ್ಲಿ ಗೆದ್ದಂತ ವಸ್ತುವನ್ನ ಯಾವುದೇ ವಸ್ತುವನ್ನ ಯಾವ ರೀತಿಯಲ್ಲಿ ಬೇಕಾದರೂ ಉಪಯೋಗಿಸುವಂತ ರಾಜನಿಗೆ ಬಿಟ್ಟದ್ದು ಅಥವಾ ಒಬ್ಬ ವ್ಯಕ್ತಿಗೆ ಒಬ್ಬ ಸೋತ ರಾಜನಿಗೆ ಅವನನ್ನ ಸಾಯಿಸುವುದು ಅವನನ್ನ ಅವಮಾನ ಮಾಡಿಸುವಂತದ್ದು ಅಥವಾ ಅವನನ್ನ ಮಾಂಡಲಿಕನನ್ನಾಗಿ ನೇಮಕ ಮಾಡಿಕೊಳ್ಳುವಂತದ್ದು ಅದು ಅವನಿಗೆ ಬಿಟ್ಟದ್ದು ಅದೇ ರೀತಿ ದುರ್ಯೋಧನ ಇಲ್ಲಿ ಗೆದ್ದಿದಾನಲ್ವಾ ಅದನ್ನ ಅವನಿಗೆ ಬಿಟ್ಟದ್ದು ಅದರಿಂದ ಧರ್ಮರಾಯ ಭೀಮಸೇನನ್ನ ಕೊಳ್ಳಿರಿಸ್ತಾನೆ ಆದರೂ ಭೀಮಸೇನ ಸುಮ್ಮನಿರೋದಿಲ್ಲ ಅವಲ್ಲೇ ಪ್ರತಿಜ್ಞೆ ಮಾಡುತ್ತಾನೆ ದುಶ್ಯಾಸನ ಮೇಲೆ ಏನು ಯಾವ ಕೈಯಿಂದ ನೀನು ದ್ರೌಪದಿಯ ಜಡೆಯನ್ನ ಹಿಡಿದಿದ್ದೀಯೋ ಯಾವ ಕೈಯಿಂದ ದ್ರೌಪದಿಯ ವಸ್ತ್ರಾಪರಣ ಮಾಡಿದ್ದೀಯೋ ಅದೇ ಎರಡೂ ಕೈಗಳನ್ನು ತುಂಡು ಮಾಡಿ ಬಿಸಾಡುತ್ತಾನೆ ನಿನ್ನ ಅಂದ್ರೆ ದ್ರೌಪದಿ ಪ್ರತಿಜ್ಞೆ ಮಾಡುತ್ತಾಳೆ ನೋಡಿ ಈ ಬಿಚ್ಚಿದ ಕೂದಲನ್ನು ನಾನಿನ್ನು ಯಾವತ್ತೂ ಕಟ್ಟೋದಿಲ್ಲ ದುಶ್ಯಾಸನ ಎಳೆಯುವಾಗ ಕೂದಲು ಬಿಚ್ಚಿತ್ತಲ್ವೋ ಅದನ್ನು ಯಾವತ್ತೂ ಕಟ್ಟೋದಿಲ್ಲ ಎಲ್ಲಿ ತನಕ ದುಶ್ಯಾಸನನ ರಕ್ತದಿಂದ ತೊಳೆಯದ ಹೊರತು ಈ ಕೂದಲನ್ನು ದುಶ್ಯಾಸನ ರಕ್ತದಿಂದ ತೊಳೆಯದ ಹೊರತು ಕಟ್ಟೋದಿಲ್ಲ ಅದಕ್ಕೆ ಭೀಮಸೇನ ಹೇಳ್ತಾನೆ ಅವನನ್ನು ಸಾಯಿಸಿ ಅವನ ಎದೆಯನ್ನು ಬಗೆದು ರಕ್ತದಿಂದ ನಿನಗೆ ಸ್ನಾನವನ್ನು ಮಾಡಿಸ್ತೇನೆ ಅಂತ ಹೇಳ್ಕೊಂಡ್ಬಿಟ್ಟು ಅಲ್ಲಿ ಪ್ರತಿಜ್ಞೆ ಮಾಡ್ತಾನೆ ದುರ್ಯೋಧನ ಮೇಲೂ ಕೂಡ ಪ್ರತಿಜ್ಞೆ ಮಾಡ್ತಾನೆ ಅಂದರೆ ದುರ್ಯೋಧನ ದ್ರೌಪದಿಯನ್ನು ಕರೀತಾನೆ ಬಾ ನನ್ನ ತೊಡೆಯ ಮೇಲೆ ಕೂತ್ಕೋ ಅಂತ ಅಲ್ಲಿ ಭೀಮ ಪ್ರತಿಜ್ಞೆ ಮಾಡ್ತಾನೆ ನೀನು ಯಾವ ತೊಡೆಯನ್ನು ತೋರಿಸಿ ದ್ರೌಪದಿಯನ್ನು ಕರೆದಿದೆಯೋ ಅದೇ ತೊಡೆಯನ್ನು ಯುದ್ಧ ಭೂಮಿಯಲ್ಲಿ ಮುರಿದು ಹಾಕ್ತೇನೆ ಅಂತ ಅಂದರೆ ಆ ಸಂದರ್ಭದಲ್ಲಿ ಆ ಭೀಮ ಅಣ್ಣನ ಮಾತಿಗೆ ತಲೆಬಾಗಿದ್ದ ಹೊರತು ದ್ರೌಪದಿಯ ಮೇಲೆ ಇದ್ದಂಥ ಪ್ರೀತಿ ಅವನನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಲಿಲ್ಲ ಆ ಒಂದು ಪ್ರತಿಜ್ಞೆಯನ್ನಾದರೂ ಮಾಡುತ್ತಾನೆ ಒಂದು ವೇಳೆ ಧರ್ಮರಾಯ ಸುಮ್ಮನಿದ್ದರೆ ಅಲ್ಲೇ ಸರ್ವನಾಶ ಮಾಡಿ ಬಿಡ್ತಾ ಇದ್ದ ಭೀಮ ಇಂಥವನು ತನ್ನ ತಮ್ಮನ್ನು ಐದು ಜನ ತನ್ನ ಇಬ್ಬರು ಹಿರಿಯ ಸಹೋದರರು ಇಬ್ಬರು ಕಿರಿಯ ಸಹೋದರರು ಅವನು ಮಧ್ಯಮ ಕ್ಷಮಿಸಿ ಒಬ್ಬ ಹಿರಿಯ ಸಹೋದರ ಮೂರು ಜನ ಕಿರಿಯ ಸಹೋದರರು ಎರಡನೆಯವನು ಭೀಮಸೇನ ಮೂರನೆಯವನು ಅರ್ಜುನ ಆ ನಾಲ್ಕು ಜನ ಸಹೋದರರು ಮತ್ತು ತಾಯಿಯನ್ನು ತನ್ನ ಭುಜದಲ್ಲಿ ಹೊತ್ತುಕೊಂಡು ಓಡ್ತಾನೆವ ಎಲ್ಲಿ ಅರಗಿನ ಮನೆಯಲ್ಲಿ ಸೇರಿಸಿ ಸುಟ್ಟು ಹಾಕಲಿಕ್ಕೆ ನೋಡ್ತಾರಲ್ವೋ ಆ ಅರಗಿನ ಮನೆಗೆ ಅವರೇ ಬೆಂಕಿ ಹಚ್ಚಿ ತಪ್ಪಿಸಿಕೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ಉಳಿದವರಿಗೆ ನಡಿಲಿಕ್ಕಾಗಲ್ಲ ಕುಂತಿ ಇರ್ತಾಳೆ ಧರ್ಮರಾಯ ಅರ್ಜುನ ನಕುಲ ಸಹದೇವ ಅವರಿಗೆ ನಡಿಲಿಕ್ಕಾಗಲ್ಲ ಆಗ ಭೀಮಸೇನ ಅವರನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡೀತಾನೆ ಅಂಥವನು ಅಂದರೆ ತಮ್ಮವರಿಗೆ ಕಷ್ಟ ಬಂದಾಗ ಅವನು ಯಾವ ಸಾಹಸಕ್ಕೂ ಸಿದ್ಧನಾಗುತ್ತಾನೆ ಅದಕ್ಕೆ ಮಿಡುಕುಳ್ಳವನು ತನ್ನವರಿಗೆ ಕಷ್ಟ ಬಂದಾಗ ಮಿಡಿಯುವವನು ಸ್ಪಂದಿಸುವವನು ಯಾರು ಭೀಮಸೇನ ಮಿಡುಕುಳ್ಳ ಗಂಡನು ನೋಡಿ ಗಂಡ ಅಂತ ಹೇಳಿದ್ರೆ ಅಲ್ಲಿ ಕೇವಲ ಪತಿ ಎನ್ನುವಂಥ ಅರ್ಥ ಅಲ್ಲ ಆ ಪೌರುಷವುಳ್ಳವನು ಅಂತ ಗಂಡ ಯಾವಾಗ ಆಗುತ್ತಾನೆ ಅಂತ ಹೇಳಿದ್ರೆ ಒಬ್ಬ ಗಂಡನಾದವನಿಗೆ ಗಂಡನ ಒಬ್ಬ ಪತಿಯಾದವನು ತನ್ನ ಹೆಂಡತಿಗೆ ತೊಂದರೆ ಬಂದಂತಹ ಸಂದರ್ಭದಲ್ಲಿ ಅದೆಲ್ಲವನ್ನ ವಿರೋಧಿಸಿ ಆ ಹೆಂಡತಿಯನ್ನು ರಕ್ಷಿಸುವಂಥ ಸಾಮರ್ಥ್ಯ ತೋರಿಸಬೇಕು ಅವನನ್ನು ಗಂಡ ಅಂತ ಕರೆಯುವಂಥ ಅಲ್ಲಿ ಪೌರುಷ ಎಲ್ಲವೂ ಒಟ್ಟಾಗಿ ಸೇರ್ತದೆ ಆದ್ದರಿಂದ ಆ ಒಂದು ಪೌರುಷ ಸಾಮರ್ಥ್ಯ ಉಳ್ಳವನು ಯಾರಾದರೂ ಇದ್ದರೆ ಅದು ಭೀಮಸೇನ ಒಬ್ಬನೇ ಹಾನಿ ಹರಿಬಕ್ಕೆ ನಿಲ್ಲದೆ ಅಂಗೈಸುವನು ಹಾನಿ ಹರಿಬಕ್ಕೆ ಹರಿಬ ಅಂತ ಹೇಳಿದ್ರೆ ಕೆಲಸ ಕಾರ್ಯ ಕರ್ತವ್ಯ ಅಂತ ಬರ್ತದೆ ಹಾನಿ ಅಂತ ಹೇಳಿದ್ರೆ ತನ್ನವರಿಗೆ ಹಾನಿಯಾಗುವಾಗ ತನ್ನ ಪರಿವಾರದವರಿಗೆ ತೊಂದರೆಯಾಗುವಾಗ ಅವರ ತೊಂದರೆಯನ್ನು ನಿವಾರಿಸುವ ಕಾರ್ಯಕ್ಕೆ ನಿಲ್ಲದೆ ಅಂಗೈಸುವನು ತಡಮಾಡದೆ ಆಗಮಿಸುವನು ತಡಮಾಡದೆ ಬರ್ತಾನೆವ ಅಂಥವನು ನಿಲ್ಲದೆ ಅಂಗೈಸುವನು ಸ್ವಲ್ಪವೂ ತಡ ಮಾಡುವುದಿಲ್ಲ ತನ್ನವರಿಗೆ ತೊಂದರೆಯಾದಾಗ ಹಿಂದೂ ಮುಂದೆ ನೋಡದೆ ಆ ಸಹಾಯಕ್ಕೆ ಧಾವಿಸ್ತಾನೆ ಭೀಮಸೇನ ಕಡು ಈಹಾಳಿ ಉಳ್ಳವನು ಅಷ್ಟು ಮಾತ್ರ ಅಲ್ಲ ಅವ ಕಡು ಈಹಾಳಿ ಈಹಾಳಿ ಅಂದರೆ ಸ್ವಾಭಿಮಾನಿ ಕಡು ಸ್ವಾಭಿಮಾನಿಯವನು ಇನ್ನೊಬ್ಬರ ಕಾಲ ಕೆಳಗಡೆ ಬದುಕುವವನಲ್ಲ ಇನ್ನೊಬ್ಬರ ಹಂಗಿನಲ್ಲಿ ಇನ್ನೊಬ್ಬರಿಗೆ ಅಡಿಯಾಳಾಗಿ ಬದುಕುವವನಲ್ಲ ಅವನು ಸ್ವಾಭಿಮಾನಿ
ಎದುರುಗಡೆ ಬಂದಂತ ವ್ಯಕ್ತಿ ಆ ಶತ್ರು ಎಂತವನೇ ಇದ್ದರೂ ಕೂಡ ಅವನನ್ನ ಸರ್ವನಾಶ ಮಾಡಿ ಬಿಡತಾನೆ ಹೊರತು ಅವನಿಗೆ ಶರಣಾಗುವಂತವನವನಲ್ಲ ಅವನು ಸ್ವಾಭಿಮಾನಿ ಇನ್ನೊಬ್ಬರ ಹಂಗಿನ ಮಾತಿನಲ್ಲಿ ಇನ್ನೊಬ್ಬರ ಅನ್ನದಲ್ಲಿ ಬದುಕುವವನವನಲ್ಲ ಭೀಮಸೇನ ಅಂದ್ರೆ ಅವಳ ಪ್ರಕಾರ ಉಳಿದವರು ಆ ರೀತಿ ಇರಬಹುದು ಏನು ಧರ್ಮರಾಯ ಅರ್ಜುನ ನಕುಲ ಸಹದೇವರು ಅಂತವರು ಇರಬಹುದು ಇನ್ನೊಬ್ಬರಿಗೆ ತಗ್ಗಿ ಬಗ್ಗೆ ನಡೆಯುವುದಿರಬಹುದು ಭೀಮಸೇನನಿಗೆ ಅದು ಯಾವುದು ಗೊತ್ತಿಲ್ಲ ಕುಲ್ಲ ನೀವನ ಉಪಟಳವನು ಕುಲ್ಲ ನಿವನ್ ಕುಲ್ಲ ದುಷ್ಟ ಕ್ರೂರಿ ಯಾರು ಕೀಚಕ ಕುಲ್ಲ ನಿವನ ದುಷ್ಟ ನಿವನ ಕೀಚಕನ ಉಪಟಳವನು ಕೀಚಕ ತನಗೆ ಕೊಡ್ತಾ ಇರುವಂತ ಉಪಟಳ ತೊಂದರೆ ಏನೆಲ್ಲ ಇದೆ ಅದನ್ನು ಆತನಿಗೆ ಎಲ್ಲವನ್ನೂ ಹೇಳುವೆನು ಆತನಿಗೆ ಅಂದ್ರೆ ಭೀಮಸೇನನಿಗೆ ಭೀಮಸೇನನಿಗೆ ಇದೆಲ್ಲವನ್ನೂ ಹೇಳುತ್ತೇನೆ ಕೀಚಕ ಏನೆಲ್ಲ ತೊಂದರೆ ಕೊಟ್ಟ ಅದೆಲ್ಲವನ್ನು ವಿವರಿಸಿ ಹೇಳುತ್ತೇನೆ ಅವನಿಗೆ ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಬಳಿಕ ಅವನಿಗೆಲ್ಲವನ್ನು ಹೇಳಿದ ಬಳಿಕ ಅವನಲ್ಲೂ ಹುರುಳು ಹುರುಳು ಅಂದರೆ ಸಾಮರ್ಥ್ಯ ಹೆಚ್ಚು ಅವನಲ್ಲೂ ಭೀಮಸೇನನನ್ನು ಭೀಮಸೇನನಲ್ಲೂ ಕೀಚಕನನ್ನು ಸಾಯಿಸುವ ಅವನಿಗೆ ಶಿಕ್ಷೆ ನೀಡುವ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಆದರೆ ಅಥವಾ ಭೀಮಸೇನನೂ ನನ್ನ ಸಹಾಯಕ್ಕೆ ಬರಲಿಕ್ಕೆ ಒಪ್ಪಿಕೊಳ್ಳದಿದ್ದರೆ ಕುಡಿವೇನು ಘೋರತರ ವಿಷವ ಏನು ಮಾಡ್ತೇನೆ ಅತ್ಯಂತ ಘೋರ ವಿಷ ಕುಡಿದು ಸಾಯ್ತೇನೆ ನಾನು ಅವನು ಸಹಾಯಕ್ಕೆ ಬಾರದಿದ್ದರೆ ನಾಲ್ಕು ಜನ ಗಂಡಂದಿರು ಸಹಾಯಕ್ಕೆ ಬರುವುದಿಲ್ಲ ಅಂತ ಗೊತ್ತಾಗಿದೆ ಅವಳಿಗೆ ಇರುವುದು ಭೀಮಸೇನ ಒಬ್ಬ ಸಹಾಯಕ್ಕೆ ಅಂತ ಬಂದರೆ ಅವನು ಮಾತ್ರ ಯಾಕಂದರೆ ಅವನಂತವನು ಸಹಾಯ ಮಾಡಿಯೇ ಮಾಡುತ್ತಾನೆ ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದ್ರೆ ಕೀಚಕನಿಗೆ ಶಿಕ್ಷೆ ಕೊಡುವಂತಹ ಉತ್ಸಾಹವನ್ನು ಅವನು ತೋರಿಸಿಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಬದುಕಿಯೇನು ಪ್ರಯೋಜನ ಅಥವಾ ನಾನು ಬದುಕಲಿಕ್ಕೆ ಸಾಧ್ಯವೂ ಇಲ್ಲ ಕೀಚಕನ ಉಪಟಳವನ್ನು ಸಹಿಸಿಕೊಂಡು ಬದುಕಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ವಿಷ ಕುಡಿದು ಸಾಯ್ತೇನೆ ಅಂತ ಅಂದರೆ ದ್ರೌಪದಿಯ ಮಾತಿನಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ ದ್ರೌಪದಿ ಈ ಮಾತು ಯಾಕೆ ಹೇಳ್ತಾಳೆ ಯಾಕೆ ಸಾಯ್ತೇನೆ ಅಂತ ಹೇಳಿದ್ರೆ ಅವಳಿಗೆ ಆ ಭೀಮನ ಮೇಲೆ ಅಷ್ಟು ನಂಬಿಕೆ ಇತ್ತು ಯಾರೂ ತನ್ನ ಕಷ್ಟವನ್ನು ಪರಿಹರಿಸಿದ್ರೆ ಭೀಮಸೇನ ಪರಿಹರಿಸಿಯೇ ಪರಿಹರಿಸ್ತಾನೆ ಯಾಕಂದರೆ ಅವನಂತಹ ವ್ಯಕ್ತಿತ್ವದವನು ಆದ್ದರಿಂದ ಅವಳಿಗೂ ಗೊತ್ತಿತ್ತು ಭೀಮನನ್ನು ಕಾಪಾಡುತ್ತಾನೆ ಅದಕ್ಕೆ ಅವಳು ಹೇಳೋದು ಘೋರತರ ವಿಷ ಕುಡಿತೇನೆ ಅಂತ ಕುಡಿಯುವ ಸಂದರ್ಭ ಬರುವುದಿಲ್ಲ ಅಂತ ಅವಳಿಗೆ ನಿಶ್ಚಿತವಾಗಿ ತಿಳಿದಿದೆ ಭೀಮಸೇನನ ಮೇಲೆ ಅಷ್ಟು ನಂಬಿಕೆ ಅವಳಿಗೆ ಆದರೂ ಒಂದು ಮಾತಿಗೆ ಹೇಳೋದು ಅಷ್ಟೇ ನಾನು ಸಾಯ್ತೇನೆ ಅಂತ ಹೇಳ್ಕೊಂಡ್ಬಿಟ್ಟು ಹೀಗೆ ದ್ರೌಪದಿ ನಿರ್ಧರಿಸ್ತಾಳೆ ಏನು ಈ ನಾಲ್ಕು ಜನರಲ್ಲಿ ಪೌರುಷವಂತನಾದವನು ಈ ನಾಲ್ಕು ಜನರನ್ನು ಬಿಟ್ಟರೆ ಉಳಿದ ಒಬ್ಬನೇ ಆದಂಥ ಭೀಮಸೇನ ಯಾರಿದ್ದಾನೆ ಅವನು ಪೌರುಷವಂತನಾದವನು ತನ್ನವರಿಗೋಸ್ಕರ ಯಾವುದೇ ಸಂದರ್ಭದಲ್ಲೂ ಸಹಾಯಕ್ಕೆ ಮುಂದೆ ಬರುವವನು ಸ್ವಾಭಿಮಾನಿಯವನು ಆದ್ದರಿಂದ ಈ ದುಷ್ಟ ಕೀಚಕ ಯಾರಿದ್ದಾನೆ ಅವನು ಕೊಡುವಂಥ ಉಪಟಳವನ್ನು ತೊಂದರೆಯನ್ನೆಲ್ಲ ಈ ಭೀಮನಿಗೆ ಹೇಳುತ್ತಾನೆ ಒಂದು ವೇಳೆ ಅವನು ಸಹಾಯಕ್ಕೆ ಬಾರದಿದ್ದರೆ ಬರಲಿಕ್ಕೆ ಒಪ್ಪದಿದ್ದರೆ ಘೋರವಾದ ವಿಷವನ್ನು ಕುಡಿದು ಸಾಯ್ತೇನೆ ಅಂತ ಹೇಳ್ಕೊಂಡ್ಬಿಟ್ಟು ಹಾಗೆ ಮುಂದಕ್ಕೆ ಏನಾಗುತ್ತದೆ ಎಬ್ಬಿಸಲು ಭುಗಿಲೆಂಬನು ಮೇಣ್ ಒಬ್ಬಳೆ ಏತಕ್ಕೆ ಬಂದೆ ಮೋರೆಯ ಮಬ್ಬು ಇದೇಕೆ ಎಂದೆನ್ನ ಸಂತೈಸುವನು ಸಾಮದಲ್ಲಿ ತುಬ್ಬುವುದು ತಾ ಬಂದ ಬರವಿದು ನಿಬ್ಬರವಲ ಜನದ ಮನಕ್ಕೆ ಇನ್ನು ಎಬ್ಬಿಸಿಯೇ ನೋಡುವೆನು ಎನ್ನುತ್ತಾ ಸಾರಿದಳು ವಲ್ಲಭನ ಅಂದರೆ ಈಗ ಇದು ನೀವು ನಿರಂತರವಾಗಿ ಪದ್ಯಗಳನ್ನು ಇಲ್ಲಿ ಕೊಡೋದಿಲ್ಲ ಪಾಠಕ್ಕೆಷ್ಟು ಬೇಕೋ ಅದನ್ನು ತುಂಡು ತುಂಡು ಮಾಡಿ ಕೊಡ್ತಾರೆ ಅಂದರೆ ಇದರ ಮಧ್ಯದ ಪದ್ಯಗಳನ್ನು ತುಂಡು ಮಾಡಿದ್ದಾರೆ ಅಂದರೆ ಅಷ್ಟೇ ದ್ರೌಪದಿ ಯೋಚಿಸೋದಲ್ಲ ಅದರ ಮುಂದಕ್ಕೂ ಇದೆ ಮತ್ತು ಅವಳು ಬರುವಂಥದ್ದನ್ನು ಅಲ್ಲಿಂದ ಈ ಭೀಮಸೇನಲ್ಲಿದ್ದ ಇದ್ದಲ್ಲಿಗೆ ಬರ್ತಾಳಲ್ವ ಅದನ್ನು ಕೂಡ ಕುಮಾರವ್ಯಾಸ ಬಹಳ ಚೆನ್ನಾಗಿ ವಿವರಿಸಿದ್ದಾನೆ ಅದನ್ನೆಲ್ಲ ತುಂಡು ಮಾಡಿದ್ದಾರೆ ಅದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಟ್ಟಿದ್ದಾರೆ ಅಂದರೆ ನೇರವಾಗಿ ಆ ಪದ್ಯದಿಂದ ಈಗ ದ್ರೌಪದಿ ಭೀಮಸೇನ ಇರುವಲ್ಲಿಗೆ ಬಂದ ಪದ್ಯವನ್ನು ಕೊಟ್ಟಿದ್ದಾರೆ ಅಲ್ಲಿ ಏನಾಗುತ್ತದೆ ಎಬ್ಬಿಸಲು ಭುಗಿಲೆಂಬನು ಈಗ ಬಂದಿದ್ದಾಳೆ ಭೀಮಸೇನ ಮಲಗಿದ್ದಾನೆ ರಾತ್ರಿಯ ಹೊತ್ತು ಅವಳು ಬಂದದ್ದು ಹಗಲು ಹೊತ್ತಲ್ಲ ರಾತ್ರಿಯ ಹೊತ್ತು ಭೀಮಸೇನ ನಿದ್ದೆ ಮಾಡಿದ್ದಾನೆ ಯಾಕೆಂತ ಹೇಳಿದ್ರೆ ಅವನು ಅಡುಗೆ ಕೆಲಸದವನಲ್ವಾ ಅಡುಗೆ ಕೆಲಸದವರಿಗೆ ಸುಸ್ತು ಸ್ವಲ್ಪ ಜಾಸ್ತಿ ಈ ಬೆಂಕಿ ಹತ್ತಿರ ಕೆಲಸ ಮಾಡುವುದೆಲ್ಲ ಅತ್ಯಂತ ಆಯಾಸ ಕೊಡ್ತದೆ ಅದು ಯಾಕೆಂದರೆ ದೇಹದಲ್ಲಿ ಇರುವಂಥ ನೀರಿನ ಅಂಶವನ್ನು ಎಳ್ಕೊಂಡು ಬಿಡುತ್ತದೆ ಸುಸ್ತು ಬೇಗ ಆವರಿಸ್ತದೆ ಮತ್ತು ಅವನು ಅಡುಗೆಯವನಾದ್ದರಿಂದ ಪ್ರಪಂಚದಲ್ಲಿ ಎಲ್ರಿಗಿಂತ ಮೊದಲು ಎದ್ದೇಳಬೇಕಾದ್ದು ಅಡುಗೆ ಮಾಡುವವರು ಅವರು ಎದ್ದು ಅಡುಗೆ ಮಾಡಿದ್ರೇ ಉಳಿದವರು ಎದ್ದವರಿಗೆ ತಿನ್ನಲಿಕ್ಕಾಗೋದು ಆದ್ದರಿಂದ ಅವನು ಸ್ವಲ್ಪ ಬೇಗ ಮಲಗಬೇಕು ಚೆನ್ನಾಗಿ ನಿದ್ದೆ ಆಗಬೇಕು ಅಂತ ಇದ್ದರೆ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವೋ ಇಂತಹ ಸಂದರ್ಭದಲ್ಲಿ ಮೊದಲೇ ನಿದ್ದೆ ಕಡಿಮೆ
ಕರೆ ರಾತ್ರಿ ಎಲ್ಲ ಬೇಯಿಸಿ ಇಟ್ಟು ಅವರದೆಲ್ಲ ಊಟ ಆದಮೇಲೆ ಮಲಗಬೇಕಲ್ವಾ, ಬೆಳಗ್ಗೆ ಅವರು ಎದ್ದು ಹೇಳೋದಕ್ಕಿಂತ ಮೊದಲು ಇವ ಎದ್ದು ಹೇಳಬೇಕಲ್ವಾ, ಕನಿಷ್ಠ ನಿದ್ದೆಗಳು ಸಿಗುವಂತೆ ಇದೆ ಸಿಗುವಂತದ್ದು. ಇಂತಹ ಸಂದರ್ಭದಲ್ಲಿ ನಿದ್ರಾಭಂಗ ಮಾಡಿದರೆ ಅದೆಷ್ಟು ಸಿಟ್ಟು ಬರಬಹುದು ನೋಡಿ. ಯಾರಿಗೆ ಆದರೂ ಕೂಡ ನಿದ್ದೆ ಬರ್ತಾ ಉಂಟು, ಇನ್ನೇನು ನಿದ್ದೆ ಬಂದಿದೆ ಅಂದರೆ ಸ್ವಲ್ಪ ತೊಂದರೆ ಕೊಟ್ಟರೆ ಸಿಟ್ಟು ಬಂದೇ ಬರ್ತದೆ. ಇನ್ನು ಭೀಮಸೇನ ಅವನು ಮೊದಲೇ ಸ್ವಲ್ಪ ಸಿಟ್ಟು ಜಾಸ್ತಿ ಅವನಿಗೆ, ಅಂಥದ್ರಲ್ಲಿ ಈ ಸುಸ್ತಾಗಿ ಮಲಗಿದ್ದಾನೆ, ಈ ಮಲಗಿರುವಂಥ ಸಂದರ್ಭದಲ್ಲಿ ಎಬ್ಬಿಸಿದರೆ ಸಿಟ್ಟು ಬರಲಿಕ್ಕಿಲ್ಲ ಅವನಿಗೆ, ಖಂಡಿತ ಬರಬಹುದು. ಅದನ್ನೇ ಅವಳು ಹೇಳ್ತಾಳೆ, ಎಬ್ಬಿಸಲು ಭುಗಿಲೆಂಬನು. ಭುಗಿಲೆಂಬಂದರೆ ಭುಗಿಲ್ ಅಂತ ಸಿಟ್ಟುಗೊಳ್ಳುವಂಥದ್ದು, ಅಂದರೆ ಈಗ ಬೆಂಕಿ ಸ್ವಲ್ಪ ಉರಿತಾ ಉಂಟಲ್ವೋ, ಅದಕ್ಕೆ ಒಂದಷ್ಟು ಸೀಮೆ ಎಣ್ಣೆಯನ್ನು ತಂದು ಸುರಿದ್ರೆ ಅಥವಾ ಇನ್ಯಾವುದೋ ಇಂಧನವನ್ನು ತಂದು ಒಂದೇ ಸಲಕ್ಕೆ ಹಾಕಿದರೆ ಏನಾಗುತ್ತದೆ? ನಾವು ಯಕ್ಷಗಾನದಲ್ಲೆಲ್ಲ ನೋಡಿರ್ತೇವೆ, ಮಹಿಷಾಸುರ ಬರುವಂತಹ ಸಂದರ್ಭದಲ್ಲಿ ಅದೊಂದು ಬೆಂಕಿಯ ದೀವಟಿಗೆಯನ್ನು ಹಿಡಿದುಕೊಂಡು ಅದಕ್ಕೆ ಆ ಒಂದು ಹುಡಿಯನ್ನು ಎಸಿತಾನೆ ನೋಡಿ. ಆ ಎಸೆಯುವಾಗ ಅದು ಹೇಗೆ ಬೆಂಕಿ ಎದ್ದು ಹೇಳುತ್ತದೆ, ಅದಕ್ಕೆ ಭುಗಿಲ್ ಅಂತ ಎದ್ದು ಹೇಳೋದು ಅಂತ ಹೇಳ್ತಾರೆ. ಈ ಭೀಮನಿಗೂ ಕೂಡ ಅದೇ ರೀತಿ ಒಂದೇ ಸಲಕ್ಕೆ ಸಿಟ್ಟುಕೊಳ್ಳಬಹುದಾವ ಎಬ್ಬಿಸಿದ್ರೆ, ತಕ್ಷಣಕ್ಕೆ ಅವನು ಏನು ಮಾಡಬೇಕಾಗಿಲ್ಲ, ಆ ಸಿಟ್ಟಿನಲ್ಲಿ ಜೋರಾಗಿ ಕೈ ಜಾಡಿಸಿದ್ರು ಸಾಕು. ಸಾವಿರ ಆನೆಗಳ ಬಲ ಉಳ್ಳವನಲ್ವಾ, ಒಂದು ಆನೆ ಸೊಂಡಿಲನ್ನು ಬೀಸಿದ್ರೆ ಸಾಕಾಗುತ್ತದೆ ಮನುಷ್ಯನಿಗೆ, ತಾಗಿದ್ರೆ ಏನಾಗಬಹುದು ಅಂತ. ಅಂಥದ್ರಲ್ಲಿ ಇವತ್ತು ಸಾವಿರ ಆನೆಗಳ ಬಲ ಉಳ್ಳವನು. ಕೆಲವೊಬ್ಬರಿಗೆ ಅಭ್ಯಾಸ ಇರ್ತದೆ, ನಿದ್ದೆಯಲ್ಲಿರುವಾಗ ಏನಾದರೂ ತೊಂದರೆ ಕೊಟ್ಟರೆ ತೆಗೆದು ಒದಿಯುವಂಥದ್ದು ಸಿಟ್ಟಿನಲ್ಲಿ, ಆ ನಿದ್ರೆಯ ಮಂಪರಿನಲ್ಲಿ ಸಿಟ್ಟು ಅದರಲ್ಲಿ ತೆಗೆದು ಒದಿಯುವಂಥದ್ದು ಇರಲ್ಲ ಇರುತ್ತದೆ. ಅಂಥದ್ರಲ್ಲಿ ಭೀಮಸೇನ ತೆಗೆದೊಂದ್ಸಲ ಕೈಯನ್ನು ಚಾಚಿ ಬೀಸಿದರೆ ಸಾಕಲ್ವ ಆ ಸಿಟ್ಟಿನಲ್ಲಿ ಏನಾಗಬಹುದು. ಅದಕ್ಕೆ ಇವಳಿಗೆ ಎಬ್ಬಿಸಿದ್ರೆ ಅವನಿಗೆ ಸಿಟ್ಟು ಬರಬಹುದಾ ಅಂತ ಅವಳಿಗೆ ಹೆದರಿಕೆ, ಸಿಟ್ಟುಗೊಳ್ಳಬಹುದಾವ. ಮೇಣ್ ಒಬ್ಬಳೇ ಏತಕ್ಕೆ ಬಂದೆ, ಅಥವಾ ಮೇಣ್ ಅಥವಾ ಒಬ್ಬಳೇ ಏತಕ್ಕೆ ಬಂದೆ, ನೀನೊಬ್ಬಳೇ ಯಾಕೆ ಬಂದಿದ್ದೀಯ, ಮೋರೆಯ ಮಬ್ಬು ಇದೇಕೆ. ಮೋರೆ ಮೋರೆ ಅಂದರೆ ಮುಖ, ಮಬ್ಬು ಅಂತ ಹೇಳಿದ್ರೆ ಕಾಂತಿ, ಕಾಂತಿಹೀನವಾಗಿರುವಂಥದ್ದು. ಮುಖ ಯಾಕೆ ಕಾಂತಿಹೀನವಾಗಿದೆ? ನಾವು ಸಾಧಾರಣವಾಗಿ ಸಪ್ಪೆಯಾಗಿರೋದು ಅಂತ ಹೇಳುತ್ತೇವಲ್ವ, ಸಾಮಾನ್ಯವಾಗಿ ಹೇಳುವಂಥದ್ದುಂಟು, ಏನಿವತ್ತು ಮುಖ ಒಂಥರ ಸಪ್ಪೆಯಾಗಿದೆ ಅಂತ. ಯಾವತ್ತಿನ ಲವಲವಿಕೆ ಇಲ್ಲ ಮುಖದಲ್ಲಿ, ಕಾಂತಿ ಇಲ್ಲ. ಅದೇ ರೀತಿ ಭೀಮ ಕೂಡ ಇವಳನ್ನು ನೋಡಿ ಕೇಳಬಹುದಾ, ಮುಖ ಯಾಕೆ ಸಪ್ಪೆಯಾಗಿದೆ ಮಬ್ಬಾಗಿದೆ ಎಂದೆನ್ನ ಸಂತೈಸುವನು. ಆ ರೀತಿ ಸಂತೈಸಲಿಕ್ಕೆ ಸಾಧ್ಯ ಉಂಟಾ? ಸಂತೈಸ್ಬೋದು ಅಂದರೆ ಸಿಟ್ಟುಕೊಂಡು ಬೈಬಹುದಾ, ಅಥವಾ ಯಾಕೆ ಬಂದಿದ್ದೆ ಇಷ್ಟೊತ್ತಿನಲ್ಲಿ ಒಬ್ಬಳೆ, ಮುಖ ಯಾಕೆ ಕಳೆ ಗುಂದಿದೆ ಅಂತ ಹೇಳ್ಕೊಂಡು ಬಿಟ್ಟು ಸಮಾಧಾನ ಪಡಿಸ್ಬೋದಾ? ಸಾಮದಲ್ಲಿ ತುಬ್ಬುವುದು, ತುಬ್ಬುವುದು ತುಬ್ಬುವುದು ಅಂದರೆ ಮನಸ್ಸನ್ನು ಅರಿಯುವುದು. ಇದನ್ನು ಈಗ ಸಂತೈಸುವನು ಸಾಮದಲ್ಲಿ, ಸಮಾಧಾನವಾಗಿ ನನ್ನನ್ನು ಸಂತೈಸಬಹುದಾ ಏನಾಗಿದೆ ಅಂತ ಹೇಳ್ಕೊಂಡು ಬಿಟ್ಟು ತುಬ್ಬುವುದು, ಅವನ ಮನಸ್ಸನ್ನು ಹೇಗೆ ತಿಳಿಯುವುದು ಅಂದರೆ ಇವಳಿಗೀಗ ಒಂದು ರೀತಿಯ ಗೊಂದಲ, ಎಬ್ಬಿಸಿದರೆ ಏನಾಗಬಹುದು ಅಂತ ಬೈಬಹುದು ಅಥವಾ ಸಮಾಧಾನ ಪಡಿಸಬಹುದು, ಅವನ ಮನಸ್ಸನ್ನು ಹೇಗೆ ಅರಿಯುವುದು, ಅವನು ಏನು ಮಾಡಬಹುದು ಅಂತ ನಾನು ಹೇಗೆ ಅರ್ಥ ಮಾಡಿಕೊಳ್ಳಲಿ, ಏನು ಆಗಬಹುದು ಹೇಳಲಿಕ್ಕೆ ಆಗುವುದಿಲ್ಲ, ಎರಡರಲ್ಲಿ ಯಾವುದೂ ಒಂದು ಘಟಿಸಬಹುದು, ಒಂದ ಸಿಟ್ಟಿನಿಂದ ಬೈಬಹುದು ಇಲ್ಲರೆ ಸಮಾಧಾನ ಮಾಡಬಹುದು. ಆದರೆ ಭೀಮಸೇನನ ಮನಸ್ಸನ್ನು ಇದರಲ್ಲಿ ಯಾವುದು ಮಾಡಬಹುದು ಅಂತ ನಿಖರವಾಗಿ ಹೇಗೆ ಅರ್ಥ ಮಾಡಿಕೊಳ್ಳಲಿ? ತಾ ಬಂದ ಬರವಿದು ನಿಬ್ಬರವಲ, ತಾ ಬಂದ ಬರ ತಾನು ಬಂದಂತ ಈ ಸಮಯ, ನಿಬ್ಬರವಲ ಇದು ಹೊತ್ತಲ್ಲದ ಹೊತ್ತು, ಅಕಾಲಿಕ ಆಗಮನ ಅಂತ ಕರೆಯುವಂಥದ್ದು, ಅಥವಾ ಹೊತ್ತಲ್ಲದ ಹೊತ್ತು. ಅಕಾಲಿಕ ಅಂತ ಹೇಳಿದ್ರೆ ನಿರೀಕ್ಷಿಸದೇ ಇರುವಂಥ ಸಂದರ್ಭ ಬರುವುದು ಅಂತ, ಇದು ನಿರೀಕ್ಷಿಸದಿರುವ ಸಮಯವೂ ಹೌದು ಮತ್ತು ಹೊತ್ತಲ್ಲದ ಹೊತ್ತು ಹೌದು. ಯಾಕಂದ್ರೆ ಅವಳು ಬಂದದ್ದು ಮಧ್ಯರಾತ್ರಿ, ಎಲ್ಲರೂ ಮಲಗಿದ ಮೇಲೆ ಬಂದಿರುವಂಥದ್ದು ನೋಡಿ. ಈಗ ಈ ದ್ರೌಪದಿ ಭೀಮಸೇನರಿಗೆ ಗೊತ್ತಿದೆ ಅವರ ಸಂಬಂಧ ಯಾವುದು ಅಂತ, ಗಂಡ ಹೆಂಡತಿಯ ಸಂಬಂಧ. ಅದು ಗೊತ್ತಿದ್ದವರು ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ, ಭೀಮನ ಹತ್ರಕ್ಕೆ ದ್ರೌಪದಿ ಹೋದ್ರೆ ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ. ಆದ್ರೆ ಈಗ ವಿರಾಟನ ರಾಜ್ಯದಲ್ಲಿ ದ್ರೌಪದಿಯೇ ಬೇರೆ ಭೀಮನೇ ಬೇರೆ, ಅಥವಾ ಅಲ್ಲಿರುವ 5 ಜನ ಪಾಂಡವರಿಗೂ ದ್ರೌಪದಿಗೇನು ಸಂಬಂಧ ಇಲ್ಲ, ಅಥವಾ ಒಬ್ರಿಗೊಬ್ಬರಿಗೂ ಸಂಬಂಧವೇ ಇಲ್ಲ ಅವರ ಪ್ರಕಾರ. ಅವ್ರು ಯಾರಿಗೂ ಗೊತ್ತಿಲ್ಲ, ಅವರು ಸಂಬಂಧಿಕರು ಗಂಡ ಹೆಂಡತಿಯರು ಅಂತ ಯಾರಿಗೂ ಗೊತ್ತಿಲ್ಲ. ಹೀಗಿರಬೇಕಾದ್ರೆ ಈಗ ಈ ಜನರ ಪ್ರಕಾರ ಏನು, ಇವಳು ಪರಸ್ತ್ರೀ, ಪರಪುರುಷನ ಬಳಿಗೆ ಬಂದಿದ್ದಾಳೆ.
ಜನರ ಪ್ರಕಾರ ಅವಳಿಗೆ ಅವನು ಪತಿ ಅದು ಅವಳಿಗೆ ಗೊತ್ತುಂಟು ಅವನಿಗೆ ಗೊತ್ತುಂಟು ಉಳಿದವರಿಗೆ ಅವರ ಸಂಬಂಧ ಗೊತ್ತಿಲ್ಲ ಅದನ್ನು ನೋಡಿದವರು ಏನು ತಿಳ್ಕೊಳ್ತಾರೆ ಈ ರೀತಿ ಪರಪುರುಷನ ಹತ್ರ ಇವಳು ಹೋಗುವಂತದ್ದು ಹಾಗರೆ ಇವಳು ಕೆಟ್ಟವಳ ನಿಬ್ಬರವಲ ಈ ರೀತಿ ಹೊತ್ತಲ್ಲದ ಹೊತ್ತಿನಲ್ಲಿ ಬಂದಿರುವಂತದ್ದು ಜನದ ಮನಕ್ಕೆ ಜನರು ಮನಸ್ಸಿನಲ್ಲಿ ಏನು ತಿಳ್ಕೊಂಡಾರು ಏನು ಯೋಚಿಸುವವರು ದ್ರೌಪದಿ ಕೆಟ್ಟವಳು ಅಂತ ಯೋಚಿಸ್ಲಿಕ್ಕೆ ಇಲ್ವಾ ಇನ್ನು ಎಬ್ಬಿಸಿ ನೋಡ್ತೇನೆ ಆದರೆ ಏನು ಮಾಡುದು ಬಂದವರು ಬಂದಾಗಿದೆ ಅಲ್ವಾ ನೀರಿಗೆ ಹಾರಿದ ಮೇಲೆ ಚಳಿ ಆದ್ರೇನು ಬಿಸಿಲಾದ್ರೆ ಸೆಕೆ ಆದ್ರೇನು ನೀರಿಗೆ ಹಾರಿ ಆಗಿದೆ ಅಲ್ವಾ ಅದೇ ರೀತಿ ಈಗ ಬಂದಾಗಿದೆ ಭೀಮಸೇನನ ಹತ್ರಕ್ಕೆ ಬಂದಾಗಿದೆ ಇನ್ನೇನಾದ್ರೂ ಸರಿ ಎಬ್ಬಿಸಿ ನೋಡುವೆನು ಅವನನ್ನ ಎಬ್ಬಿಸಿ ನೋಡ್ತೇನೆ ಅಂತ ಸಾರಿದಳು ವಲ್ಲಭನ ಸಾರಿದಳು ಸಾರು ಹತ್ತಿರಕ್ಕೆ ಬರು ಭೀಮಸೇನನ ವಲ್ಲಭ ಅಂದ್ರೆ ಗಂಡ ಗಂಡನಾದಂತಹ ಭೀಮಸೇನನ ಹತ್ತಿರಕ್ಕೆ ಅವಳು ಬರ್ತಾಳೆ ಭೀಮಸೇನ ಮಲ್ಕೊಂಡಿದ್ದಾನೆ ಹತ್ತಿರಕ್ಕೆ ಬರ್ತಾಳೆ ಈ ರೀತಿ ಅವಳಿಗೆ ಒಂದು ಅನುಮಾನ ಬೈಬಹುದು ಸಮಾಧಾನ ಮಾಡಬಹುದು ಏನು ಅಂತ ಗೊತ್ತಿಲ್ಲ ಆದರೆ ಜನರು ತಪ್ಪು ತಿಳ್ಕೊಳ್ಬಹುದು ನೋಡಿದ್ರೆ ಆದರೂ ಪರವಾಗಿಲ್ಲ ಈಗ ಬಂದದ್ದು ಬಂದಾಗಿದೆ ಏನೇ ಆದರೂ ಎಬ್ಬಿಸಿ ನೋಡ್ತೇನೆ ನೋಡುವ ಅಂತ ಹೇಳ್ಕೊಂಡ್ಬಿಟ್ಟು ಭೀಮಸೇನನ ಹತ್ತಿರಕ್ಕೆ ಅವಳು ಬರ್ತಾಳೆ ಮುಂದಿನ ಪದ್ಯದಲ್ಲಿ ಹಾಗಾದರೆ ಏನಿದೆ ಅಂತ ನೋಡುವ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದು ಅಲುಗಲು ಅಪ್ರತಿಮಲ್ಲನೆದ್ದನು ನೋಡಿದನು ಪಾಂಚಾಲ ನಂದನೆಯ ವಲ್ಲಭೆಯ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ತಳುವಿಲ್ಲದೆ ಉಸುರು ಇರುಳೇಕೆ ಬಂದೆ ಲತಾಂಗಿ ಹೇಳೆಂದ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಭೀಮಸೇನ ಮಲಗಿದ್ದಾನೆ ಅದು ಕೆಲವರಿಗೊಂದು ಅಭ್ಯಾಸ ಇರುತ್ತೆ ನೋಡಿ ನಿದ್ದೆ ಕೆಲವೊಬ್ರು ಹೇಗೆ ಅಂತ ಹೇಳಿದ್ರೆ ಅವರಿಗೆ ನಿದ್ದೆ ಬರಬೇಕು ಅಂತ ಹೇಳಿದ್ರೆ ಒಂದು ಅರ್ಧದವರೆಗೆ ಮಾತ್ರ ಈ ಬಟ್ಟೆಯನ್ನು ಮೇಲ್ಗಡೆ ಹೊದ್ದುಕೊಳ್ಳುವಂಥ ಹೊದಿಕೆ ಏನಿದೆ ಅರ್ಧಕ್ಕೆ ಮಾತ್ರ ಹಾಕ್ಕೊಳ್ಬೇಕು ನಿದ್ದೆ ಬರುವುದಿಲ್ಲ ಕೆಲವರಿಗೆ ಅದು ಪೂರ್ತಿ ತಲೆಯವರೆಗೆ ಹಾಕ್ಕೊಂಡ್ರೇ ನಿದ್ದೆ ಬರೋದು ಹಾಗೆ ಭೀಮಸೇನ ಇಲ್ಲಿ ಸಂಪೂರ್ಣವಾಗಿ ಮುಸುಕು ಹಾಕಿಕೊಂಡು ಮಲಗಿದ್ದಾನೆ ನಿದ್ದೆ ಮಾಡ್ತಾ ಇದ್ದಾನೆ ಇವಳು ಬಂದವಳು ಏನು ಮಾಡ್ತಾಳಂದ್ರೆ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಅವಳೇನು ಮಾಡ್ತಾಳೆ ಸ್ವಲ್ಪ ಸ್ವಲ್ಪವೇ ಅವನ ಮುಸುಕನ್ನು ಸಡಿಲಿಸ್ತಾಳೆ ಆ ಮುಸುಕು ಹಾಕೊಂಡ ಬಟ್ಟೆ ಏನಿತ್ತು ಅದನ್ನು ಒಂದೇ ಸಲಕ್ಕೆ ತೆಗೆದು ಎಳೆಯುವುದಿಲ್ಲ ಮೆಲ್ಲಗೆ ಜಾರಿಸ್ತಾಳೆ ಸ್ವಲ್ಪ ಸ್ವಲ್ಪವೇ ಆ ಮುಖದಲ್ಲಿರುವಂಥ ಮುಸುಕನ್ನು ಜಾರಿಸ್ತಾಳೆ ಗಲ್ಲವನ್ನು ಹಿಡಿದು ಅಲುಗಲು ಗಲ್ಲವನ್ನು ಹಿಡಿದು ಅಲುಗಾಡಿಸ್ತಾಳೆ ಎಚ್ಚರಿಸೋದು ಹಾಗೆ ಅಲ್ವೋ ಸಾಧಾರಣವಾಗಿ ಇಲ್ಲೆಲ್ಲ ಹಿಡ್ಕೊಂಡು ಅಲುಗಾಡಿ ಚಿಕ್ಕ ಮಕ್ಕಳನ್ನು ಎಬ್ಬಿಸೋದು ನಾವು ನೋಡಿರ್ತೇವೆ ತುಂಬ ಹೊತ್ತು ನಿದ್ದೆ ಮಾಡಿದ್ದಾರೆ ತುಂಬ ಮಲಗಿ ತುಂಬ ಹೊತ್ತಾಯಿತು ಚಿಕ್ಕ ಮಕ್ಕಳು ಇನ್ನು ಎಬ್ಬಿಸುವ ಹಸಿವು ಆಗಿರಬಹುದು ಏನೋ ಅಂತ ಹೇಳ್ಕೊಂಡ್ಬಿಟ್ಟು ಎಬ್ಬಿಸುವಾಗ ಹಾಗೆ ಮುಖದಲ್ಲಿ ಇಟ್ಕೊಂಡು ಅಲ್ಲಾಡಿಸ್ತಾರೆ ಮೆಲ್ಲಗೆ ಆ ರೀತಿ ಇವಳು ಕೂಡ ಈಗ ಗಲ್ಲವನ್ನು ಹಿಡಿದು ಅಲುಗಾಡಿಸ್ತಾಳೆ ಅಲುಗಲು ಅಪ್ರತಿಮಲ್ಲ ನೋಡಿ ಅಲ್ಲಿ ಪ್ರತಿ ಹಿಡಿದ ಅಲುಗಲು ಅಪ್ರತಿಮಲ್ಲ ಅದು ನಮಗೆ ನೋಡಲಿಕ್ಕೆ ಪ್ರತಿಮಲ್ಲ ಆದರೆ ಅಪ್ರತಿ ಹಿಡಿದ ಅಲುಗಲ್ ಅಪ್ರತಿ ಮಲ್ಲ ಅಪ್ರತಿ ಮಲ್ಲ ಅಂದರೆ ಮಲ್ಲರನ್ನೆಲ್ಲ ಶ್ರೇಷ್ಠನಾದಂತಹ ಮಲ್ಲ ಮಲ್ಲ ಅಂತ ಹೇಳಿದ್ರೆ ಈ ಕುಸ್ತಿಪಟುಗಳು ಅಂತ ಹೇಳ್ತಾರೆ ಬಲಶಾಲಿಗಳು ಎಂತೆಂಥವರನ್ನು ಎತ್ತಿ ಎತ್ತಿ ಬಿಸಾಡಬಲ್ಲಂತಹ ಸಾಮರ್ಥ್ಯವುಳ್ಳವರು ಮಲ್ಲರು ಅಂತ ಕರೀತಾರೆ ನಮ್ಮ ರಾಜರುಗಳ ಕಾಲದಲ್ಲಿ ಇತಿಹಾಸವನ್ನೆಲ್ಲ ನೋಡಿದರೆ ನಾವು ನೋಡ್ತೇವೆ ಮೈಸೂರು ಒಡೆಯರ ಕಾಲದಲ್ಲಿ ಇವತ್ತಿಗೂ ಕೂಡ ಆ ಮಲ್ಲ ಯುದ್ಧ ಅಂತ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ದಸರೆಯ ಸಂದರ್ಭದಲ್ಲಿ ಕುಸ್ತಿಪಟುಗಳು ಮಾಡುವಂಥದ್ದು ಮಲ್ಲರು ಅಂತಲೂ ಕರೀತಾರೆ ಅವರನ್ನು ಇಲ್ಲಿ ಇವ ಅಪ್ರತಿಮಲ್ಲ ಭೀಮಸೇನ ಮಲ್ಲರಲ್ಲಿ ಮಲ್ಲ ಜಗದೇಕ ಮಲ್ಲ ಅಂತ ಅವನನ್ನು ಕರೀತಾರೆ ಅಂದರೆ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಮಲ್ಲ ಅವನು ಜಗದೇಕ ಮಲ್ಲ ಜಗದೇಕ ಮಲ್ಲ ಅಂದರೆ ಜಗತ್ತಿನ ಏಕೈಕ ಬಲಿಷ್ಠನಾದಂತಹ ಮಲ್ಲ ಅವನನ್ನು ಸೋಲಿಸುವವರು ಯಾರೂ ಇಲ್ಲ ಯಾಕೆಂದರೆ ಜರಾಸಂಧನಂತಹ ಮಲ್ಲನಂತವನನ್ನೇ ಸಿಗಿದು ಬಿಸಾಡಿದವನವನು ಆದ್ದರಿಂದ ಅವನಿಗೆ ಸರಿಸಾಟಿಯಾದವರು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವಿಲ್ಲ ಅಂತಹ ಅಪ್ರತಿಮಲ್ಲನ್ ಎದ್ದನು ಅಂತಹ ಅಪ್ರತಿಮ ಮಲ್ಲ ಶ್ರೇಷ್ಠನಾದಂತಹ ಮಲ್ಲನು ಎದ್ದನು ನಿದ್ದೆಯಿಂದ ಎಚ್ಚರಗೊಂಡನು ನೋಡಿದನು ಎಚ್ಚರಗೊಂಡು ಕಣ್ಣು ಬಿಟ್ಟು ನೋಡುತ್ತಾನೆ ಯಾರಿದ್ದಾರೆ ಎದುರುಗಡೆ ಪಾಂಚಾಲನಂದನೆ ಪಾಂಚಾಲ ನಂದನೆ ಎದುರು ನಿಂತುಕೊಂಡಿದ್ದಾಳೆ ಪಾಂಚಾಲನಂದನೆ ಅಂದರೆ ದ್ರೌಪದಿ ಅವಳು ಪಾಂಚಾಲ ದೇಶದ ರಾಜಕುಮಾರಿ ಅವಳ ತಂದೆ ದ್ರುಪದ
ಈ ದ್ರೌಪದಿಗೆ ಹೆಸರು ಬರೋದಕ್ಕೆ ಇದೆಲ್ಲ ಕಾರಣಗಳು. ಅವಳನ್ನು ಪಾಂಚಾಲ ನಂದನೆ ಅಂತ ಕರೆಯುವಂಥದ್ದು ಅವಳ ತಂದೆ ದ್ರುಪದ ಯಾರಿದ್ದಾನೆ ಅವನ ಸಾಮ್ರಾಜ್ಯದ ಹೆಸರು ಪಾಂಚಾಲ ಅಂತ. ಆ ಪಾಂಚಾಲ ದೇಶದ ರಾಜಕುಮಾರಿ ಪಾಂಚಾಲಿ, ಹಾಗೆ ದ್ರುಪದನ ಮಗಳಾದ್ದರಿಂದ ಅವಳು ದ್ರೌಪದಿ. ನಾವು ಸಾಮಾನ್ಯವಾಗಿ ಪಾಂಚಾಲಿ ಅಂತ ಹೇಳಿದ ತಕ್ಷಣ ಅವಳಿಗೆ ಪಾಂಚ ಅಂದರೆ ನಾವು ಪಂಚ ಅಂತ ಅರ್ಥ ಇಟ್ಟುಕೊಳ್ಳುತ್ತೇವೆ. ಪಂಚ ಅಂದರೆ ಐದು, ಐದು ಜನ ಗಂಡಂದಿರಿರುವುದರಿಂದ ಅವಳು ಪಾಂಚಾಲಿ. ಅದು ಶುದ್ಧ ತಪ್ಪು, ಅದು ಒಂದು ರೀತಿಯ ಕೆಟ್ಟ ಅರ್ಥ ಆಯ್ತು. ಅದಕ್ಕೆ ಆ ರೀತಿಯ ಕೆಟ್ಟ ಅರ್ಥದಲ್ಲಿ ನಾವು ಯಾವತ್ತು ಪದಗಳನ್ನು ತಗೊಳ್ಬಾರ್ದು. ಇಲ್ಲಿ ಪಾಂಚಾಲಿ ಅಂತ ಹೇಳಿದ್ರೆ ಪಾಂಚಾಲ ದೇಶದ ರಾಜಕುಮಾರಿ ಅಂತ ಅಷ್ಟೇ. ಹಾಗೆ ಪಾಂಚಾಲ ನಂದನೆ, ಪಾಂಚಾಲ ದೇಶದ ಕುವರಿ, ಆ ಮಗಳು ಮಗಳನ್ನು ಆ ಪಾಂಚಾಲ ದೇಶದ ರಾಜಕುಮಾರಿ ದ್ರೌಪದಿಯನ್ನು ನೋಡ್ತಾನೆ. ವಲ್ಲಭೆಯ ಬರವೇನು ಯೋಚನೆ ಮಾಡ್ತಾನೆ. ವಲ್ಲಭೆ ಹೆಂಡತಿ ಬರವೇನು, ಯಾಕೆ ಬಂದಿದ್ದೀಯ ಅಂತ ಅವಳಲ್ಲಿ ಕೇಳುತ್ತಾನೆ. ಬರವೇನು, ಇಲ್ಲಿ ಇಷ್ಟೊತ್ತಿಗೆ ಬರಲಿಕ್ಕೆ ಕಾರಣ ಏನು? ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ. ನಿನ್ನ ಮುಖದಲ್ಲಿ ತಲ್ಲಣ ಕಾಣಿಸ್ತಾ ಉಂಟಲ್ವಾ, ಒಂದು ರೀತಿಯ ಅಂಜಿಕೆ ಅಳುಕು ಭಯ ಕಾಣಿಸ್ತಾ ಉಂಟು. ಯಾವತ್ತಿದ್ದ ಹಾಗೆ ನಿನ್ನ ಮುಖ ಇಲ್ಲ. ತಳುವಿಲ್ಲದೆ ಉಸುರು, ತಳುವಿಲ್ಲದೆ, ತಳು ಅಂದರೆ ತಡ, ತಡ ಮಾಡದೆ, ತಳುವಿಲ್ಲದೆ, ತಡ ಮಾಡದೆ ಉಸುರು, ಉಸುರು ಅಂದರೆ ಹೇಳು, ತಡ ಮಾಡದೆ ಹೇಳು. ಇರುಳೇಕೆ, ನೋಡಿ ಅಲ್ಲಿ ಪದಗಳು ಯಾವ ರೀತಿ ಜೋಡಿಸ್ತಾನೆ ಕುಮಾರವ್ಯಾಸ ಅಂತ ಹೇಳುವಂಥದ್ದು. ತಳುವಿಲ್ಲದೆ ಉಸುರು ಇರುಳೇಕೆ, ಅಲ್ಲಿ ಎಷ್ಟು ಪದ ಇದೆ ನೋಡಿ. ತಳುವು ಇಲ್ಲದೆ ಉಸುರು ಇರುಳು ಏಕೆ, ಅಷ್ಟು ಪದಗಳಿವೆ. ತಡ ಮಾಡದೆ ಹೇಳು ಈ ಇರುಳು, ಇರುಳು ಅಂದರೆ ರಾತ್ರಿ, ಏಕೆ ಬಂದೆ ಈ ರಾತ್ರಿಯ ಹೊತ್ತಿನಲ್ಲಿ, ಯಾಕೆ ಬಂದೆ? ಯಾಕೆಂದರೆ ಯಾವುದೇ ಕಾರಣ ಇಲ್ಲದೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಪರಾತ್ರಿಯ ಹೊತ್ತು ಅಂತ ಕರಿತೇವೆ, ನಟ್ಟ ನಡುವಿರುಳು ಅಂತ ಕರಿತೇವೆ, ಮಧ್ಯರಾತ್ರಿ. ಈ ಹೊತ್ತಿನಲ್ಲಿ ಯಾಕೆ ಬಂದಿದೀಯ? ಏನೋ ಕಾರಣ ಇರಬೇಕು. ಯಾವುದೇ ಒಬ್ಬ ವ್ಯಕ್ತಿ ಮಧ್ಯರಾತ್ರಿಯಲ್ಲಿ ಎಲ್ಲೋ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೇನೋ ನಿರ್ದಿಷ್ಟ ಕಾರಣ ಇದೆ, ಅದು ವಿಶೇಷವಾದ ಕಾರಣ ಇದೆ. ಸುಮ್ ಸುಮ್ಮನೆ ಹೋಗ್ಲಿಕ್ಕಿಲ್ಲ. ಮಧ್ಯಾಹ್ನ ಹೋಗುವುದ್ರೆ ಸರಿ, ಅಥವಾ ಸಂಜೆ 7-8 ಗಂಟೆ 9 ಗಂಟೆಗೆ ಹೋಗುವುದಿದ್ರೆ ಸರಿ, ಆದರೆ ಮಧ್ಯರಾತ್ರಿ 12 ಗಂಟೆ ಹೊತ್ತಿಗೆ 11 ಗಂಟೆ ಹೊತ್ತಿಗೆ 1 ಗಂಟೆ ಹೊತ್ತಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ವಿಶೇಷವಾದಂಥ ಅರ್ಥ ಇದೆ ಅಂತ. ಅದೇ ರೀತಿ ಭೀಮಸೇನ ನೋಡಿದ ತಕ್ಷಣ ಹೇಳುತ್ತಾನೆ, ಈ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಯಾಕೆ ಬಂದೆ? ತಡ ಮಾಡದೆ, ತಡ ಮಾಡಬೇಡ, ನಿನ್ನ ಸಮಸ್ಯೆ ಏನು ಅಂತ ಹೇಳೋದಿಕ್ಕೆ ತಡ ಮಾಡಬೇಡ, ತಡ ಮಾಡದೆ ಹೇಳು. ಲತಾಂಗಿ, ಈ ದ್ರೌಪದಿಯನ್ನು ಕುಮಾರ, ನೀವು ಇಲ್ಲಿ ಗಮನಿಸಬಹುದು ಕುಮಾರವ್ಯಾಸನ ಪದ್ಯದಲ್ಲಿ ಅವಳಿಗೆ ಎಷ್ಟೆಲ್ಲ ಹೆಸರುಗಳನ್ನು ಬಳಕೆ ಮಾಡ್ತಾ ಹೋಗ್ತಾನೆ ಅಂತ. ರೂಪಕ ಅಲಂಕಾರವನ್ನು ಬಳಕೆ ಮಾಡ್ತಾ ಅವನು ಕರೀತಾ ಹೋಗ್ತಾನೆ. ಶಶಿವದನೆ ಅಂತ ಕರೆದ, ಲತಾಂಗಿ ಅಂತ ಕರೆದ, ಬೇರೆ ಬೇರೆ ರೀತಿಯಲ್ಲಿ ಕರೀತಾ ಹೋಗ್ತಾನೆ. ಹಾಗೆ ಇನ್ನು ಮುಂದಕ್ಕೂ ನಾವು ನೋಡ್ಬೋದು. ಕುಮಾರವ್ಯಾಸನ ವಿಶೇಷತೆ ಅದು, ಒಂದು ರೂಪಕಾಲಂಕಾರವನ್ನು ಬಳಕೆ ಮಾಡುವಂಥದ್ದು, ಇನ್ನೊಂದು ಅವನು ಎಷ್ಟೋ ಒಗ್ಗಟ್ಟಿನ ರೂಪದಲ್ಲಿ ಹೇಳ್ತಾ ಹೋಗಿದ್ದಾನೆ ಪದಗಳನ್ನು. ಒಗ್ಗಟ್ಟು ಅಂದರೆ ಗೊತ್ತುಂಟು, ಕೆಲವೊಂದ್ಸಲ ಗಾದೆ ಮಾತುಗಳನ್ನು ಬಳಕೆ ಮಾಡ್ತಾ ಹೋಗಿದ್ದಾನೆ. ಒಗ್ಗಟ್ಟು ಅದು ಕೇಳೋದಿಕ್ಕೆ ಒಂದು ಪದ ಎರಡು ಪದದಲ್ಲಿ ಇರಬಹುದು, ಆದರೆ ಆ ಅರ್ಥ ವಿವರಿಸ್ತಾ ಹೋಗ್ಬೋದು. ಗಾದೆ ಮಾತು ಕೂಡ ಹಾಗೆ, ಇನ್ನೊಂದು ಅದಕ್ಕೋಸ್ಕರನೇ ಒಂದು ಗಾದೆ ಮಾತು ಉಂಟು, ಏನು 10 ಕಟ್ಟೋ ಕಡೆ 1 ಮುತ್ತು ಕಟ್ಟು ಅಂತ. ಅಂದರೆ 10 ವಿಚಾರಗಳನ್ನು ಸುಮ್ಮನೆ ಹೇಳುವುದಕ್ಕಿಂತ ಮುತ್ತಿನಂತ ಒಂದು ಮಾತು ಹೇಳಿದ್ರೆ ಒಳ್ಳೆಯದು ಅಂತ. ಅದೇ ರೀತಿ ಜನರು ಏನು ಮಾಡಿದ್ದಾರೆ ಹಿಂದಿನವರು ಅಂತ ಹೇಳಿದ್ರೆ, ವಿಸ್ತಾರವಾಗಿ ಹೇಳುವುದನ್ನು ಒಂದೆರಡು ಪದಗಳಲ್ಲಿ ಹೇಳಿಬಿಟ್ಟಿದ್ದಾರೆ. ಕೆಲವೊಂದು ಒಗ್ಗಟ್ಟುಗಳು 2-3 ಪದಗಳಲ್ಲಿ ಇರ್ತದೆ, ಅರೆ ಅರ್ಥ ಅದನ್ನು ವಿವರಿಸ್ತಾ ಹೋಗಬೇಕಾಗ್ತದೆ. ಗಾದೆ ಮಾತು ಕೂಡ ಹಾಗೆ, ಇಲ್ಲಿ ಈ ಕುಮಾರವ್ಯಾಸ ಕೂಡ ಹಾಗೆ ಪದಗಳನ್ನು ಬಳಕೆ ಮಾಡುವಂಥದ್ದು. ಹಾಗೆ ಇಲ್ಲಿ ಹೇಳುತ್ತಾ ಲತಾಂಗಿ ಅಂತ ಕರೆದಿದ, ಲತ ಕೂಡಿಸು ಆಂಗಿ, ಆಂಗಿ ಅಂದರೆ ದೇಹ, ಲತೆಯ ಹಾಗೆ ದೇಹವುಳ್ಳವಳು ಅಂತ. ಬಳುಕುವ ಬಳ್ಳಿ ಅಂತ ಕರಿತೇವಲ್ವ, ಆ ರೀತಿ ಇರುವವಳು ಲತಾಂಗಿ. ಹೇಳೆಂದ, ಯಾಕೆ ಬಂದಿದ್ದೀಯ ಈ ಮಧ್ಯರಾತ್ರಿಯಲ್ಲಿ? ಬರೋದಕ್ಕೆ ಕಾರಣ ಏನು? ಮುಖ ಯಾಕೆ ಹೀಗೆ ಆಗಿದೆ? ಮುಖದಲ್ಲಿ ತಲ್ಲಣ ಕಾಣಿಸ್ತಾ ಉಂಟಲ್ವ, ಯಾಕೆ ಅಂತ ಹೇಳ್ಕೊಂಡು ಬಿಟ್ಟು ಅವ ಹೆಂಡತಿ ಹತ್ರ ಹೇಳ್ತಾನೆ, ದ್ರೌಪದಿ ಹತ್ರ ಕೇಳ್ತಾನೆ ಅವ. ಅದು 5ನೇ ಪದ್ಯ ಅಲ್ಲಿಗೆ ಆಯಿತು. 6ನೇ ಪದ್ಯ, ನಿನ್ನೆ ಹಗಲ್ ಅರೆಯಟ್ಟಿ ಕೀಚಕ ಕುನ್ನಿಯೊದೆದನು ರಾಜಸಭೆಯಲ್ಲಿ,
ನಿನ್ನ ವಂದಿಗರಿರಲು ಪರಿಭವ ಉಚಿತವೇ ತನಗೆ ಎನ್ನನವ ಬೆಂಬಳಿಯ ಬಿಡ ನಾನಿನ್ನು ಬದುಕುವಳಲ್ಲ ಪಾತಕ ನಿನ್ನತಾಗದೆ ಮಾಣದ್ ಎನಲ್ ಭೀಮ ಖತಿಗೊಂಡ ಈಗ ಭೀಮಸೇನ ಕೇಳಿದಾನಲ್ವೋ ಯಾಕೆ ಬಂದಿದ್ದೀಯ ಅಂತ ಅದಕ್ಕೆ ದ್ರೌಪದಿ ಉತ್ತರವನ್ನು ಕೊಡ್ತಾಳೆ ತಾನು ಬಂದ ಕಾರಣ ಏನು ಅಂತ ಅದು ಈ ಪದ್ಯದಲ್ಲಿ ಇದೆ ನಿನ್ನೆ ಹಗಲ್ ಅರೆಯಟ್ಟಿ ನಿನ್ನೆಯ ದಿವಸ ಹಗಲು ಹೊತ್ತಿನಲ್ಲಿ ಅರೆಯಟ್ಟಿ ಅರೆಯಟ್ಟಿ ಅಂದರೆ ಬೆನ್ನಟ್ಟಿ ಅಂತ ಅರೆ ಅಂತ ಹೇಳಿದ್ರೆ ಈ ಬಂಡೆ ಎನ್ನುವಂತಲ ಅರ್ಥವೂ ಕೂಡ ಉಂಟು ನಮಗೆ ಇಲ್ಲಿ ಬೆನ್ನು ಅನ್ನುವಂಥ ಅರ್ಥದಲ್ಲಿ ಬೆನ್ನಟ್ಟಿ ಅರೆಯಟ್ಟಿ ನಿನ್ನೆ ಹಗಲು ಹೊತ್ತಿನಲ್ಲಿ ಬೆನ್ನಟ್ಟಿ ಕೀಚಕ ಕುನ್ನಿಯೊದೆದನು ಕೀಚಕ ಎನ್ನುವಂತಹ ಕುನ್ನಿ ಕುನ್ನಿ ಅಂದರೆ ನಾಯಿ ನಾಯಿ ಮರಿ ಕೀಚಕ ಎನ್ನುವಂತಹ ನಾಯಿ ನನ್ನನ್ನು ಒದ್ದು ಬಿಟ್ಟ ಎಲ್ಲಿ ರಾಜ್ಯಸಭೆಯಲ್ಲಿ ತುಂಬಿದ ಸಭಾಸದರು ಇರುವಂತಹ ರಾಜ್ಯಸಭೆ ರಾಜ ಇದ್ದಾನೆ ಮಂತ್ರಿಗಳು ಇದ್ದಾರೆ ಕುಲಪುರೋಹಿತರು ಇದ್ದಾರೆ ಮಂತ್ರಿ ಮಾಗದರಿಂದ ಕೂಡಿರುವಂಥದ್ದು ಕವಿವರ್ಯರಿಂದ ಕೂಡಿರುವಂಥದ್ದು ರಾಜ್ಯಸಭೆ ಅಂದರೆ ಬಹಳ ಸುಂದರವಾಗಿರುವಂಥದ್ದು ಅಲ್ಲೆಲ್ಲ ಪಂಡಿತರು ವಿದ್ವಾಂಸರು ಚತುರರು ನಿಪುಣರು ಎಲ್ಲರೂ ಸೇರ್ಕೊಂಡು ಬಿಟ್ಟಿರ್ತಾರೆ ಅಂತಹ ಒಂದು ಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಆ ಕೀಚಕ್ಕೆ ಎನ್ನುವಂಥ ನಾಯಿ ಬೆನ್ನಟ್ಟಿಕೊಂಡು ಬಂದು ಒದ್ದು ಬಿಟ್ಟ ನನಗೆ ನಿನ್ನ ವಂದಿಗರಿರಲು ಪರಿಭವ ಉಚಿತವೇ ನಿನ್ನ ವಂದಿಗರು ವಂದಿಗರು ಅಂದರೆ ಜೊತೆಗಾರರು ನಿನ್ನಂತಹ ಜೊತೆಗಾರರು ನನಗೆ ಇರಬೇಕಾದ್ರೆ ಅವಳು ಹೇಳುವಂಥ ಮಾತು ನೋಡಿ ತನ್ನ ಗಂಡನಿಗೆ ಈಗ ಅವಳು ಸಹಾಯಕ್ಕೆ ಬರಬೇಕಲ್ವಾ ಸುಮ್ಮನೆ ಹೋಗಿ ಹೇಳಿದ್ರೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಹೊಗಳಬೇಕಾಗುತ್ತದೆ ಗಂಡನನ್ನು ಹೊಗಳುವಂಥದ್ದು ನಿನ್ನಂಥವರು ಇರಬೇಕಾದ್ರೆ ನನಗೆ ಈ ಪರಿಭವ ಪರಿಭವ ಅವಮಾನ ನಿನ್ನಂಥವರು ಇರಬೇಕಾದ್ರೆ ಇಂಥ ಅವಮಾನ ಸರಿಯ ಅಂದರೆ ಅಲ್ಲಿ ತನ್ನ ಅವಮಾನವನ್ನು ಹೇಳಿಕೊಂಡ ಹಾಗೂ ಆಯಿತು ಒಂದು ರೀತಿಯಲ್ಲಿ ಭೀಮನನ್ನು ಹೊಗಳಿ ತೆಗಳಿದಂತೂ ಆಯಿತು ಅಂದರೆ ನಿನ್ನಂಥವರು ಇರುವಾಗ ನನ್ನಂಥವಳಿಗೆ ಅವಮಾನ ಆಗಲಿಕ್ಕೆ ಸಾಧ್ಯ ಉಂಟ ಒಂದು ಅದಾದರೆ ನಿನ್ನಂಥವರು ಇದ್ದೂ ನನ್ನಂಥವಳಿಗೆ ಅವಮಾನ ಅಂದರೆ ಅವನನ್ನು ಸ್ವಲ್ಪ ಕೆಳಗೆ ಮಾಡಿದಂಗೆ ಆಯಿತು ಈ ರೀತಿ ಮಾತುಗಾರಿಕೆ ದ್ರೌಪದಿಯಲ್ಲಿ ಮಾತುಗಾರಿಕೆ ಇತ್ತು ಗೊತ್ತಿಲ್ಲ ಆದರೆ ಕುಮಾರವ್ಯಾಸನ ಅದ್ಭುತ ಕಲೆಗಾರಿಕೆಯನ್ನು ನಾವಿಲ್ಲಿ ಕಾಣಬಹುದು ಈ ರೀತಿ ನಿನ್ನಂತಹ ವಂದಿಗರಿರಲು ನಿನ್ನಂತಹ ಜೊತೆಗಾರರಿರಲು ಈ ರೀತಿಯ ಪರಿಭವ ಉಚಿತವೇ ಈ ರೀತಿಯ ಪರಿಭವ ಅವಮಾನ ಉಚಿತವೇ ಸರಿಯೇ ಇದು ನಿನಗೆ ಸರಿಯಂತ ಕಾಣಿಸದ ನಿನ್ನಂಥವರು ಇರಬೇಕಾದ್ರೆ ನನಗೆ ಈ ರೀತಿಯ ಅವಮಾನ ಸರಿಯೇ ಎನ್ನ ನವ ಬೆಂಬಳಿಯ ಬಿಡ ಆದರೆ ನನ್ನ ನವ ಬೆನ್ನು ಬಿಡುವವನಲ್ಲ ಇಷ್ಟಕ್ಕೆ ಅವ ನಿಲ್ಲಿಸುವುದಿಲ್ಲ ಏನು ಅಟ್ಟಿಸಿಕೊಂಡು ಬಂದು ರಾಜ್ಯಸಭೆಯಲ್ಲಿ ಒದ್ದು ಬಿಟ್ಟನಲ್ವಾ ಅಲ್ಲಿಗೆ ಬಿಟ್ಟು ಬಿಡುವುದಿಲ್ಲ ಅವ ಖಂಡಿತವಾಗ್ಲೂ ನಾವು ಬೆನ್ನು ಹತ್ತಿದ ಬೇತಾಳ ಅಂತ ಕರೀತಾರೆ ನೋಡಿ ವಿಕ್ರಮಾದಿತ್ಯ ಬೇತಾಳ ಕಥೆಯಲ್ಲಿ ಕೇಳಿದೆವಲ್ವೋ ಆ ಬೇತಾಳ ಏನೇ ಆದರೂ ಕೂಡ ವಿಕ್ರಮಾದಿತ್ಯನ ಬೆನ್ನನ್ನು ಬಿಡುವುದೇ ಇಲ್ಲ ಅಂದರೆ ಅವನು ಕತೆ ಹೇಳ್ತಾನೆ ಅವನು ಪ್ರಶ್ನೆ ಬೇತಾಳ ಕತೆ ಹೇಳ್ತಾನೆ ಕೊನೆಗೆ ಕೇಳುವ ಪ್ರಶ್ನೆಗೆ ಇವ ಉತ್ತರ ಕೊಡಬೇಕು ಉತ್ತರ ಕೊಡದೆ ಸುಮ್ಮನಿದ್ರೂ ಆಗೋದಿಲ್ಲ ಉತ್ತರ ಕೊಟ್ಟರೂ ಆಗಲ್ಲ ಉತ್ತರ ಕೊಟ್ಟರೆ ಬಾಯಿ ಬಿಟ್ಟ ಹಾಗೆ ಬಾಯಿ ಬಿಟ್ಟರೆ ಅದು ವಾಪಸ್ಸು ಹೋಗ್ತದೆ ಮತ್ತೆ ಅವ ಹಿಡ್ಕೊಂಡು ಬರಬೇಕು ಒಟ್ಟಿನಲ್ಲಿ ಅವನ ಬೆನ್ನಿನಲ್ಲೇ ಬಿದ್ದುಕೊಂಡಿರ್ತದೆ ಅದು ಹೀಗೆ ಆ ಬೆನ್ನು ಹತ್ತಿದ ಬೇತಾಳವ ನನ್ನನ್ನು ಬೆನ್ನು ಬಿಡುವವನಲ್ಲ ಇವತ್ತಿಗೆ ಅವ ನಿಲ್ಲಿಸೋದಿಲ್ಲ ನಾನಿನ್ನು ಬದುಕುವಳಲ್ಲ ನಾನಿನ್ನು ಬದುಕೋದಿಲ್ಲ ಈ ರೀತಿ ಹಿಂಸೆಯನ್ನು ಅನುಭವಿಸಿಕೊಂಡು ನನ್ನಿಂದ ಸಾಧ್ಯ ಉಂಟ ಯಾವುದೇ ಹೆಣ್ಣಾದರೂ ನಿರಂತರ ಒಬ್ಬ ಗಂಡಸು ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದ ಅವಳ ಕಡೆಯವರು ಬಂದು ಪರಿಹರಿಸಬೇಕು ಅದನ್ನು ಇಲ್ಲದಿದ್ರೆ ಅವಳಿಗೆ ಸಾವೊಂದೇ ಗತಿ ಯಾಕೆಂದರೆ ಅವಳು ಅಬಲೆಯಾಗಿರುವಂಥದ್ದು ಕೀಚಕನನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಅವಳಿಗಿಲ್ಲ ಕೀಚಕನ ಜೊತೆ ಹೋರಾಡಿ ಗೆಲ್ಲುವ ಸಾಮರ್ಥ್ಯ ದ್ರೌಪದಿಯಲ್ಲಿ ಇಲ್ಲ ಆದ್ದರಿಂದ ಈಗ ದ್ರೌಪದಿ ಬದುಕಬೇಕು ಅಂತ ಹೇಳಿದ್ರೆ ಕೀಚಕ ಸಾಯಬೇಕು ಕೀಚಕ ಸಾಯಬೇಕು ಅಂದರೆ ಈ ಪಾಂಡವರಲ್ಲಿ ಯಾರಾದರೂ ಒಬ್ಬರು ಅವನನ್ನು ಸಾಯಿಸಬೇಕು ಒಂದು ವೇಳೆ ಸಾಯಿಸದಿದ್ದರೆ ಇವಳಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾನಿನ್ನು ಬದುಕುವಳಲ್ಲ ನಾನಿನ್ನು ಬದುಕುವುದಿಲ್ಲ ಪಾತಕ ನಿನ್ನ ತಾಗದೆ ಮಾಡದು ನೋಡಿ ಎಂತಹ ಮಾತು ಅವನು ನನಗೆ ತೊಂದರೆ ಕೊಡ್ತಾ ಇದ್ದಾನೆ ನಾನು ಸಾಯ್ತೇನೆ ನಾನು ಸತ್ತರೆ ಅದರ ಪಾಪ ನಿನಗೆ ಒಂದು ರೀತಿಯಲ್ಲಿ ಭೀಮಸೇನ
ಇಲ್ಲಿ ನಮಗೆ ಪಾಪದ ಮನುಷ್ಯನಾಗಿ ಕಾಣಿಸ್ತಾನೆ. ಯಾಕೆಂದ್ರೆ ಯಾರ್ದೋ ತಪ್ಪು. ಈ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕೋದು ಅಂತ ಹೇಳ್ತಾರಲ್ವೋ. ಜೂಜಾಟ ಆಡಿದ್ದು ಧರ್ಮರಾಯ, ದ್ರೌಪದಿಯನ್ನು ಒತ್ತೆಯಾಗಿಟ್ಟದ್ದು ಧರ್ಮರಾಯ, ವನವಾಸ ಅಜ್ಞಾತವಾಸವನ್ನು ಒಪ್ಪಿಕೊಂಡದ್ದು ಧರ್ಮರಾಯ. ಇಲ್ಲಿ ನೋಡಿದರೆ ದ್ರೌಪದಿ ಬಂದು ಈ ಭೀಮಸೇನನ ಹತ್ರ ನಾನು ಸಾಯ್ತೇನೆ, ನಾನು ಸತ್ರೆ ಪಾಪ ನಿನಗೆ, ಇದು ಹೇಗೆ ಸಾಧ್ಯ? ಆದರೆ ಅವಳ ಮಾತು ನೋಡಿ, ನಿನ್ನ ತಾಗದೆ ಮಾಡದು, ಮಾಡದು ಅಂದರೆ ಬಿಡದು, ನಾನು ಸತ್ರೆ ಅದರ ಪಾಪ ಎಷ್ಟೋ ಜನ ಸಮಾಜದಲ್ಲಿ ಹೇಳ್ತಾರಲ್ವೋ, ನಾನು ಸತ್ತೇ ಸಾಯ್ತೇನೆ ನೋಡು, ನಿನ್ನನ್ನು ಬಿಡುವುದಿಲ್ಲ, ಸತ್ತ ಮೇಲೆ ಆದರೂ ದೇವೋವಾಗಿ ಬಂದು ಕಾಡ್ತೇನೆ ನಿನಗೆ, ಅಥವಾ ನಾನು ಸತ್ರೆ ನನ್ನನ್ನು ಕೊಲೆ ಮಾಡಿದ ಪಾಪ ನಿನಗೆ, ನಾನು ನೀನೇ ನನ್ನನ್ನು ಕೊಲೆ ಮಾಡೋದು ಬೇಡ, ನಾನೇ ಸಾಯ್ತೇನೆ, ಆದರೆ ನೀನು ನನ್ನನ್ನು ಕೊಲೆ ಮಾಡಿದ ಪಾಪ ನಿನಗೆ ಸಿಗಲಿ ಅಂತ ಆ ರೀತಿ ಇರ್ತಾರೆ. ಅದೇ ರೀತಿ ದ್ರೌಪದಿಯಲ್ಲಿ ಹೇಳುವಂಥದ್ದು, ನಾನು ಸತ್ರೆ ಅದರ ಪಾತಕ, ಅದರ ಪಾಪ ಪಾತಕ, ಅದು ನಿನ್ನ ತಾಗದೆ ಮಾಡದು, ಅದು ನಿನ್ನನ್ನು ತಾಗದೆ ಬಿಡುವುದಿಲ್ಲ. ಏನಲ್ಲ ಭೀಮ ಖತಿಗೊಂಡ ಅಂತ ಹೇಳಬೇಕಾದ್ರೆ, ಭೀಮ ಖತಿಗೊಂಡ, ಖತಿ ಅಂದರೆ ಸಿಟ್ಟು, ಭೀಮನಿಗೆ ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು? ಇವಳಿಂದ ಮಾತನಾಡ್ತಾ ಇದ್ದಾಳೆ, ಇವಳಿಗೆ 5 ಜನ ಗಂಡಂದಿರು, ಅವರ್ಯಾರೂ ಇಲ್ಲ, ನಾನೊಬ್ಬ ಸಹಾಯ ಮಾಡಬೇಕು, ನಾನು ಸಹಾಯ ಮಾಡಿದ್ರೆ ಇವಳು ಸಾಯ್ತಾಳಂತೆ, ಇವಳು ಸತ್ರೆ ಪಾಪ ನನಗಂತೆ, ನಾನೇನು ಪಾಪ ಮಾಡಿದ್ದೇನೆ, ಇವಳು ಸತ್ತ ಪಾಪವನ್ನು ನಾನೊಬ್ಬರೇ ಯಾಕೆ ಹೊತ್ತುಕೊಳ್ಳಬೇಕು? ಅದಕ್ಕೆ ಅವನಿಗೆ ಸಿಟ್ಟು ಬರ್ತದೆ. ಆ ಸಿಟ್ಟಿನಲ್ಲಿ ಅವನು ದ್ರೌಪದಿ ಜೊತೆ ಮಾತನಾಡ್ತಾನೆ. ಅದಕ್ಕಿಂತಲೂ ಮೊದಲು ದ್ರೌಪದಿ ಮತ್ತೂ ಒಂದೆರಡು ಮಾತುಗಳನ್ನು ಸೇರಿಸಿ ಹೇಳುತ್ತಾಳೆ. ಅದು ಏನು ಅಂತ ಹೇಳ್ಕೊಂಡ್ಬಿಟ್ಟು ಮುಂದಿನ ತರಗತಿಯಲ್ಲಿ ನೋಡುವ. ಇವತ್ತಿಗೆ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. Don't forget to like our video and subscribe our YouTube channel for all the updates.